ನಾನು ಸ್ಟೋರಾಗ ಹೊಡೆದಿಲ್ಲ, ಮತ್ ಯಾಕೆ ಅಳ್ತಿದ್ದಾಳೆ? ಸತ್ಯಾಗೆ ಏನೋ ಒಂದ್ ನೆಪ ಬೇಕಾಗಿತ್ತು ಟ್ಯೂಷನ್ ತಪ್ಪಿಸ್ಕೊಳಕ್ಕೆ. ಆ ಅವಕಾಶ ನೀವ್ ಕೊಟ್ರಿ. ಈಗ ತುಂಬಾ ಅಮಾಯಕಳು. ನಮ್ ಚಿಕ್ಕತೆ ಅಮಾಯಕತ್ವನೇ ಎಲ್ಲ ಅವಳಗ್ ಬಂದಿದೆ. ಇಲ್ಲ ರೀ, ಸತ್ಯ ನೀವ್ ಅನ್ಕೊಂಡಷ್ಟು ಅಮಾಯಕಳಲ್ಲ, ತುಂಬಾ ತಿಳುವಳಿಕೆ ಇರೋಳು. ಯಾಕೆ ನಿಮ್ಗೆ ಹಾಗನ್ನಿಸ್ತು ತಿಳುವಳಿಕೆ ಇರೋಳಂತ? ಮೊದಲನೇ ಸಲ ನಾನು ಈ ಮನೆಗೆ ಬಂದಾಗ ಹುಣಸೆ ಬೀಜ ಆಟದಲ್ಲಿ ನಾನು ನ್ಯಾಷನಲ್ ಚಾಂಪಿಯನ್ ಅಂದ್ರೆ, ಅವಳದಕ್ಕೆ ನಾನು ಇಂಟರ್ನ್ಯಾಷನಲ್ ಚಾಂಪಿಯನ್ ಅಂದ್ಲು. ಮಾತು ಸುಮ್ಮನೆ ಬರಲ್ವಲ್ಲ, ಒಳಗಡೆ ನಾಲೆಜ್ ಇದ್ರೇನೆ ಮಾತಿನ ರೂಪದಲ್ಲಿ ಹೊರಗಡೆ ಬರುತ್ತೆ. ನಾನು ನ್ಯಾಷನಲ್ ಚಾಂಪಿಯನ್ ಅಂದ್ರೆ ಅದಕ್ಕೊಳ್ ನಾನು ಇಂಟರ್ನ್ಯಾಷನಲ್ ಚಾಂಪಿಯನ್ ಅಂದ್ಲು. ಅಂದ್ರೆ ಅವಳು ಒಳಗಡೆ ಸ್ಪೋರ್ಟ್ಸ್ ಬಗ್ಗೆ ಎಷ್ಟೊಂದು ನಾಲೆಜ್ ಇರುತ್ತೆ. ಹೌದಾ ಅಲ್ವಾ? ಯಾವಾಗ್ಲಾದ್ರೂ ಅಬ್ಸರ್ವ್ ಮಾಡಿದ್ದೀರಾ ನೀವು? ಇಲ್ಲ ರೀ, ಚಿಕ್ಕ ವಯಸ್ಸಿಂದ ಅಮಾಯಕಳಂತೆ ನೋಡಿ ಅಭ್ಯಾಸ ಆಗೋಗಿದೆ ನಮ್ಮೆಲ್ಲರಿಗೂ. ಹೀಗೆ ನೋಡಿದ್ರಲ್ಲ, ಯಾರ ಹತ್ರ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಅವಳಿಗೆ. ನೋನೋ, ನೀವೀಗ ಮ್ಯಾನರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಮ್ಯಾನರ್ಸ್ ಬೇರೆ, ತಿಳುವಳಿಕೆ ಬೇರೆ. ಮನೇಲಿ ಅವಳಿಗೆ ಹೆಚ್ಚು ಆರೈಕೆ ಮಾಡೋದ್ರಿಂದ ಅವಳಿಗೆ ಮ್ಯಾನರ್ಸ್ ಗೊತ್ತಾಗ್ತಾ ಇಲ್ಲ. ಸತ್ಯ ಶೀಘ್ರದಲ್ಲಿ ಟೀನೇಜ್ ಎಂಟರ್ ಆಗ್ತಾ ಇದ್ದಾಳೆ, ಅದಕ್ಕೆ ಸಂಬಂಧಿಸಿದ ಮ್ಯಾನರ್ಸ್ ಎಲ್ಲ ನೀವೇ ಹೇಳ್ಕೊಡ್ಬೇಕು. ಕಲಿಸ್ತೀನಿ. ನಿಜಾನೇ, ನಾನು ಇಷ್ಟು ದಿನ ಗಮನಿಸ್ಲಿಲ್ಲ. ಇನ್ನು ಚಿಕ್ಕ ಮಗುನೇ ಅಂತ ಅನ್ಕೋತಿದ್ದೀನಿ. ಅವ್ರ ಅಮ್ಮನ ಸಲಿಗೆ ದಿನ ದಿನಕ್ಕೂ ಜಾಸ್ತಿ ಆಗ್ತಿದೆ. ಇನ್ ಮುಂದೆ ಈ ಮ್ಯಾನರ್ಸ್ ಡಿಸಿಪ್ಲಿನ್ ಸಂಬಂಧಿಸಿದ ವಿಷಯ ಎಲ್ಲ ನೀವು ನೋಡ್ಕೊಳ್ಳಿ, ಓದು ನಾಲೆಜ್ ಸಂಬಂಧಿಸಿದ ವಿಷಯ ಎಲ್ಲ ನಾನು ನೋಡ್ಕೋತೀನಿ. ಓದ್ಸಿ, ಆದ್ರೆ ನಿಮ್ ಕಂಜುಸ್ ಬುದ್ಧಿ ಮಾತ್ರ ಕಲಿಸ್ಬೇಡಿ ನಮ್ ಸತ್ಯಂಗೆ. ಇವೆಲ್ಲ ಬಿಡಿ, ಉಳಿತಾಯಕ್ಕೆ ಕಂಜುಸ್ತನಕ್ಕೆ ಇರೋ ಡಿಫ್ರೆನ್ಸು ನಿಮಗ್ ಕಲಿಸ್ಬೇಕು. ಎಷ್ಟು ಜನ ನಂಬಿದ್ರು ನೀವು ಮಾತ್ರ ನಾನು ನಂಬಲ್ಲ. ನನ್ ಬ್ಯಾಡ್ ಲಕ್. ಕೇಳು, ಯಾರು ಹೊಡೆದಿದ್ ಕೇಳು. ಇಲ್ಲಿ ಯಾರು ನನ್ನ ಮಗಳು ನೋಡಿದ್ರಂತೆ? ನಾನೇನ್ ಹೊಡೆದಿಲ್ಲ, ನೀವೇನಾದ್ರೂ ಹೊಡೆದ್ರ? ಇಬ್ರಲ್ಲಿ ಯಾರೋ ಒಬ್ರು ನನ್ನ ಮಗಳನ್ನ ಹೊಡೆದ್ರ ಇಲ್ವಾ? ಸತ್ಯ ಇಲ್ಗ್ ಬಾ. ಸತ್ಯ ಏ ಇಲ್ ಬಾರೆ, ಕೂತ್ಕೋ ಕೂತ್ಕೋ. ನಿಜವಾಗ್ಲು ನೋವಾಗೋ ತರ ಹೊಡ್ದ್ನ? ಮತ್ತೆ ಬಾಯಿ ಮುಚ್ಚು, ಬ್ಯಾಗ್ ತೆಗಿ, ಬುಕ್ಸ್ ತೆಗಿ. ನೀನ್ ಹೋಗು. ತಾಯಿ ಮಕ್ಳಿಬ್ರಿಗೂ ಸಲಿಗೆ ಜಾಸ್ತಿ ಆಯ್ತು. ನೀನ್ ಹೋಗು, ಕೆಲ್ಸ ನೋಡ್ಕೋ. ತೆಗಿ ಬುಕ್ಸ್, ತೆಗಿ ಫಾಸ್ಟ್. ನೀವೇನ್ ಹೇಳ್ತಿರೋ ಹೇಳಿ. ಓಪನ್ ಮಾಡು. ಏನು, ಏನ್ ಮಾಡ್ತಿದ್ಯಾ? ಓಪನ್ ಮಾಡು. ಬೇಗ ಈ ಪೇಜಲ್ಲಿ ಬರಿ, ಬೇಗ. ಒಟ್ಟು ಲೆಕ್ಕ ಎಲ್ಲ ಪೂರ್ತಿ ಆಗೋಷ್ಟೊತ್ತಿಗೆ ರಾತ್ರಿ 12 ಆಯ್ತಕ್ಕ. ಬೇಗನೆ ಮುಗಿಲಿಲ್ಲ. ಮುನ್ಸಿಪರ್ ದಿಣ್ಣೆ ಹತ್ರ ಇರೋ 10 ಎಕರೆಗೆ ಕಾಲುವೆಗಳಲ್ಲಿ ಹೂಳು ಎತ್ತಿಸದೆ ಹೋದ್ರೆ ನೀರು ಸಾಕಾಗೋದಿಲ್ಲಕ್ಕ. ಮತ್ತೆ ಆ ವಿಷಯ ಮುನ್ಸಿಪರ್ ಅವ್ರಿಗೆ ಹೇಳಿದ್ಯಾ? ಹೇಳ್ದೆ, ಹೂಳೆತ್ತಿಸಿ ಎಷ್ಟಾಗುತ್ತೋ ಅದ್ರಲ್ಲಿ ಅರ್ಧ ಕೊಡ್ತೀನಿ ಅಂದ. ಬೆಳಗ್ಗೆ ಕೂಲಿಗಳಿಗೂ ಬರಕ್ ಹೇಳಿದೀನಿ. ಎಲ್ಲ ಖರ್ಚೆ ಹೇಳ್ತಿದ್ಯಾ ಅಂದ್ರೆ ಈ ತಿಂಗಳು ನಮ್ಗೆ ಆದಾಯ ಇಲ್ವಾ? ವ್ಯವಸಾಯ ಅಂದ್ರೆ ಖರ್ಚೆ ಅಕ್ಕ. ರೂಪಾಯಿಗಳನ್ನ ಸುರಿದು ಪೈಸಾ ಆಯ್ಕೊಳ್ಳೋದು. ಭತ್ತದ ಮುಟ್ಟೆಗೆ 700 ರೂಪಾಯಿ ಕೂಡ ಬೆಲೆ ಇಲ್ಲ ನೋಡು. ಎಷ್ಟು ಖರ್ಚಾಗ್ತಿದೆ ಟ್ರ್ಯಾಕ್ಟರ್ಗೆ, ಗೊಬ್ಬರಕ್ಕೆ, ಬಿತ್ತನೆಗೆ, ಯೂರಿಯಾಗೆ, ಕೂಲಿಗೆ. ಮತ್ತೆ ಈ ತಿಂಗಳಲ್ಲಿ ತೆಂಗಿನಕಾಯಿ ಇಳಿಸ್ಲಿಲ್ವಾ? ಇಳಿಸಿಲ್ಲ ಅಕ್ಕ. ಮತ್ತೆ ಅಲ್ಲಿ ಕೂಲಿ ಬರ್ತಿದ್ಯಾ? ಓ, 1ನೇ ತಾರೀಕು ಇಳಿಸಿರ್ತೀನಿ, ಮರ್ತೋಗಿದ್ದೆ. ರಾಶಿ ಹಂಗೆ ಇದೆ, ಒಳ್ಳೆ ರೇಟ್ ಮಾರೋಣ ಅಂತ ನಿಲ್ಸಿದ್ದೀನಿ. ಆಯ್ತು, ಹೇಳು ಮುಂದೆ. ನಮಸ್ತೆ ಆಂಟಿ. ನಮಸ್ತೆ ಪ್ರಸಾದ್. ಚಿಕ್ಕಪ್ಪ, ನಿನ್ನ ಹತ್ರ ಅರ್ಜೆಂಟ್ ಮಾತಾಡ್ಬೇಕು. ಇಲ್ಬಾ. ಅಕ್ಕನೇ ಅಲ್ವೇನಾ, ಪರವಾಗಿಲ್ಲ ಹೇಳು. ಆಂಟಿ ಕೇಳಿಸ್ಕೋಬಾರ್ದು, ಇಲ್ಬಾ ಹೇಳ್ತೀನಿ. ಹೋಗೋ, ಇಲ್ಲ ಅಂದ್ರೆ ಅವ್ನು ನಿನ್ನ ಬಿಡಲ್ಲ. ಹೋಗು. ಏನಾ? ನಮ್ಮಪ್ಪ ರಂಗಾಜಮ್ಮನ ಮನೆ ಸುತ್ತ ಸುತ್ತ ಇದ್ದಾನೆ. ಇದು ಮಾಮೂಲಿ ವಿಷಯನೇ ಅಲ್ವಾ? ಮೊದಲು ದಿನಕ್ಕೆ 2-3 ಸಲ ತಿರುಗವನು, ಈಗ 5-6 ಸಲ ತಿರುಗ್ತಿದ್ದಾನೆ ಅಷ್ಟೇ.
ಅದೆಲ್ಲ ಚಿಕ್ಕಪ್ಪ ಅವ್ರ ಮನೆ ಕೆಲಸದೊಳ ಹೇಳಿದ್ಲು. ಆ ಶೇಷುಗೆ ನಮ್ ದಮಯಂತಿನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಊರಿನ ದೊಡ್ಡವರೆಲ್ಲ ಸೇರಿ ಪ್ಲಾನ್ ಮಾಡ್ತಿದ್ದಾರೆ. ಇನ್ನೇನು ಹೇಳಿದ್ಲು? ಇನ್ನೇನು ಹೇಳಿದ್ರೆ ಅವ್ರಿಗೋಸ್ಕರ ಕಾಫಿ ಮಾಡ್ತಾ ಇದ್ರೆ ಹಾಲಲ್ಲಿ ಸಾಂಬಾರ್ ಹಾಕಿ ಹಾಳು ಮಾಡಿದ್ಲಂತೆ. ಹಾಲು ಹಾಳು ಮಾಡೋದು ದೊಡ್ಡ ಮ್ಯಾಟ್ರಿನ. ಇನ್ನೇನು ಹೇಳಿದ್ಲು ಹೇಳು. ಇನ್ನೇನು ಹೇಳಿದ್ಲಂದ್ರೆ ಅವಳು ಹೇಳೋದು ಅರ್ಧ ಅರ್ಥ ಆಗುತ್ತೆ, ಅರ್ಧ ಅರ್ಥ ಆಗಲ್ಲ. ಸರಿ, ನಾನು ಅವಳ ಹತ್ರ ಮಾತಾಡ್ತೀನಿ, ನಾವು ಲೆಕ್ಕ ನೋಡ್ತಾ ಇದ್ದೀವಿ, ನೀವು ಹೋಗು. ಚಿಕ್ಕಪ್ಪ, ದಮಯಂತಿಗೆ ಏನಾರು ಆಗುತ್ತೇನೋ ಅಂತ ಭಯ ಆಗ್ತಿದೆ ಚಿಕ್ಕಪ್ಪ. ಏನಾಗುತ್ತ, ನಾವೆಲ್ಲ ಇಲ್ವಾ? ಏನಾಗಲ್ಲ, ನಾನು ನೋಡ್ಕೋತೀನಿ, ಹೋಗು. ಸರಿ. ಏನು ಏನಂತೆ? ಹಿರಣ್ಯಕಶಿಪು ಹೊಟ್ಟೆನಲ್ಲಿ ಪ್ರಹ್ಲಾದ ಹುಟ್ಟಿದಂಗೆ ಆ ತಾತಾರ ಹೊಟ್ಟೆನಲ್ಲಿ ಈ ಪ್ರಸಾದ ಹುಟ್ಟಿದಾನೆ. ಅದೇನು ಗೊತ್ತಿಲ್ದಿರೋ ವಿಷಯ ಏನಲ್ಲ. ಊರಿನ ದೊಡ್ಡವರೆಲ್ಲ ಸೇರಿ ರಂಗಾಜಮ್ಮನ ಮನೆ ಸುತ್ತ ತಿರುಗ್ತಿದ್ದಾರೆ. ಈ ತಾತಾರಾವ್ ಕೂಡ ತಿರುಗ್ತಿದ್ದಾನಂತೆ. ಮತ್ತೆ ಅದೇ ವಿಷಯ ಹೇಳಕ್ಕೆ ಬಂದಿದ್ದಾನೆ. ನೀನೇನು ಗಾಬರಿ ಆಗಂಥದ್ದಿಲ್ಲ. ಆ ರಂಗಾಜಮ್ಮನ ಮನೆ ಕೆಲಸದೊಳಿದಾಳಲ್ಲ, ಅವಳು ಹೇಳಿದ್ಲಂತೆ ದಾಮು ನೇಗಾದ್ರೂ ಮಾಡಿ ಶೇಷು ಕೊಟ್ಟು ಮದುವೆ ಮಾಡೋದಕ್ಕೆ ಊರವರೆಲ್ಲ ಪ್ಲಾನ್ ಮಾಡ್ತಿದ್ದಾರಂತೆ. ಯಾವುದಕ್ಕಾದರೂ ಒಳ್ಳೇದು, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತೀಯ? ಅಗತ್ಯ ಇಲ್ಲ ಅಕ್ಕ. ಅವಳೇನು ಹೇಳೋದ್ಲ ಅದು ಇವನ್ಗೆ ಅರ್ಧ ಅರ್ಥ ಆಗಿದೆ. ಅವ್ನು ನನಗೆ ಹೇಳುವಾಗ ಇನ್ನರ್ಧ ಹೋಯ್ತು. ಅವನೇನು ಮಾತಾಡ್ತಾನೆ ಅವನಿಗೆ ಅರ್ಥ ಆಗೋದಿಲ್ಲ. ನಾನೇ ಆ ಕೆಲಸದೊಳ ಹತ್ರ ತಿಳ್ಕೊತೀನಿ, ಆಗ ಯೋಚನೆ ಮಾಡೋಣ, ಸರಿನಾ? ಮತ್ತೆ ಮನೆ ಕೊಳ್ಳಿ ಇಡ್ತಿದ್ದಾಳೆ ಆ ರಾಕ್ಷಸಿ. ಆಸ್ತಿಯಿಂದ ಪೀಡೆ ಹೋಗುತ್ತೆ ಅಂದ್ಕೊಂಡ್ರೆ ಇವಳು ನಮ್ಮನ್ನು ಬಿಡದೆ ಹಿಡ್ಕೊಂಡಿದ್ದಾಳೆ ಯಾಕೋ? ನೀನೇನು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಚಿಕ್ಕ ಮಾತು. ಏನಂತ ಹೇಳೋ ಅಕ್ಕ? ಆ ರಂಗಾಜಮ್ಮ ಮಾಮೂಲಿ ಹೆಣ್ಣಲ್ಲ, ಎಲ್ಲ ಬಿಟ್ಟಿರೋ ಹೆಣ್ಣು. ಅವಳು ನಮ್ಮ ಹುಡುಗಿ ಮೇಲೆ ಕಣ್ಣು ಹಾಕಿದಾಳೆ ಅಂತ ಗೊತ್ತಾದ್ಮೇಲೂ ನಾವು ತಾತ್ಸಾರ ಮಾಡೋಕ್ಕಾಗಲ್ಲ. ದಮಯಂತಿಗೆ ಆ 3 ಗಂಟೆ ಹಾಕಿಸ್ಬಿಟ್ರೆ ಅವಳ ಆಸೆಗೆ ತಣ್ಣೀರು ಎರಿಸ್ದಂಗಾಗತ್ತೆ. ಅಷ್ಟೇ ಅಲ್ಲ, ತುಂಬ ಸಮಸ್ಯೆ ಪರಿಹಾರ ಆಗತ್ತೆ. ನಾನು ಅದೇ ಆಲೋಚನೆ ಮಾಡ್ತಾ ಇದ್ದೀನೋ, ಬೇಗನೆ ಮದುವೆ ಮಾಡಿಸ್ಬಿಡ್ಬೇಕು ಅವಳಿಗೆ. ಹೌದು, ನಿನ್ನ ಆಲೋಚನೆ ಕರೆಕ್ಟು. ಮೊದಲು ಈ ಮನೆಯಲ್ಲಿ ಶುಭ ಕಾರ್ಯ ನಡೀಬೇಕು, ಅದು ತುಂಬ ಇಂಪಾರ್ಟೆಂಟ್. ಮದುವೆ ಅಂದರೆ ಸಾಕು, ಕಿಲೋಮೀಟ್ರ್ ಓಡೋಗ್ತಾಳೆ, ಆ ಮಾತು ಈ ಮಾತು ಹೇಳಿ ಮದುವೆ ವಿಷಯನೇ ಮರೆಸ್ತಾಳೆ. ಹಾಗಂತ ನೀನು ಸುಮ್ಮನಿರಬಾರ್ದು, ಏನೋ ಒಂದು ಹೇಳು, ಒಪ್ಸು, ಮಾತಾಡು. ಇನ್ನು ಸಾಯಿ ವಿಷಯದಲ್ಲಿ ನಾವು ಮುಂದೆ ಹೆಜ್ಜೆ ಇಡ್ಬೋದು ಅಂತೀಯ? ನನಗಾದ್ರೆ ಇಡಬಹುದು ಅನ್ನಿಸ್ತಾ ಇದೆ. ಇದುವರೆಗೂ ಆ ಹುಡುಗನಲ್ಲಿ ಯಾವ ಅವಲಕ್ಷಣನು ಕಾಣಿಸಿಲ್ಲ. ಬಂಗಾರ ಅಕ್ಕ, ಅಪರಂಜಿ ಚಿನ್ನ, ದಾಮುಗೆ ಮಹಾಯೋಗ ಇರೋದ್ರಿಂದ ಆ ಹುಡುಗ ನಮಗೆ ಸಿಕ್ಕಿದ್ದಾನೆ. ದಮಯಂತಿ ಆಗಾಗ ನಿಮ್ಮ ಮನೆಗೆ ಬರ್ತಿರ್ತಾಳಲ್ಲೋ, ಆಗೇನಾದ್ರೂ ಮಾತಾಡ್ಕೊಳ್ತಾರೇನೋ ಅವರಿಬ್ರು? ಮೊದಲು ದಮಯಂತಿ ಕಸಿವಿಸಿ ಆಗೋಳು, ಆಮೇಲೆ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ಈಗ ತುಂಬಾ ಚೆನ್ನಾಗಿ ಮಾತಾಡ್ಕೊತಾರಕ್ಕ ಅವರಿಬ್ರು?